545 PSI नेमकाति परीक्षेयल्लि अक्रम प्रकरण के संबंध पट्ट हागे हलवु अनुमानगळन्नु सीआईडि तनिखे हुट्टु हाक्ता इदे नेप मात्र नडीता इदेया सीआईडि अधिकारिगळ तनिखे अन्नुवंत प्रश्ने याव कारणक्कागि अंत हेळिद्रे तिमिंगलगळन्नु बिट्टु बरी मीनुगळन्नु हिडितिदारे सीआईडि अधिकारिगळु सीआईडि तनिखेयल्लि ಉತ್ತರವಿಲ್ಲದಂತ ಹಲವು ಪ್ರಶ್ನೆಗಳು ಕಾಡ್ತಾ ಇವೆ ನೆಪ ಮಾತ್ರಕ್ಕೆ ಸಿಐಡಿ ಅಧಿಕಾರಿಗಳ ತನಿಖೆ ನಡೆಯುತ್ತಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ತಿಮಿಂಗಲಗಳನ್ನ ಅಂದ್ರೆ ಪ್ರಕರಣದಲ್ಲಿ ಯಾರು ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಅನುಮಾನ ಇದೆಯೋ ಅವರೆಲ್ಲರನ್ನ ಬಿಟ್ಟು ಸಣ್ಣ ಸಣ್ಣ ಮೀನುಗಳನ್ನ ಸಿಐಡಿ ಇಲಾಖೆ ಹಿಡಿತಿದೆಯಾ ಅನ್ನುವಂತ ಅನುಮಾನ ಸದ್ಯಕ್ಕೆ ಕಾಡ್ತಾ ಇರೋದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು ಸಂದೇಶ್ ನೀವು ಉಲ್ಲೇಖ ಮಾಡ್ತಾ ಇದ್ರಿ ಜನಸಾಮಾನ್ಯರು ಸಿಐಡಿ ತನಿಖೆ ಬಗ್ಗೆನೇ ಪ್ರಶ್ನೆ ಮಾಡುವಂತ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಯಾಕಂದ್ರೆ ಅರೆಸ್ಟ್ ಆಗಿರುವವರನ್ನ ಗಮನಿಸುವಂತ ಸಂದರ್ಭದಲ್ಲಿ ದೊಡ್ಡ ಕಿಂಗ್‌ಪಿನ್ಗಳು ಅಂತ ಗುರುತು ಆಗಿರುವವರು ಕೂಡ ಅಥವಾ ಅರೆಸ್ಟ್ ಆಗಿರುವವರು ಕೂಡ ಅವರ ಹಿಂದೆ ಮತ್ತ್ಯಾರದ್ದು ಕೈವಾಡ ಇದೆ ಅನ್ನುವಂತ ಆರೋಪಗಳು ಕೂಡ ಇದೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಲ್ಲೇ ದೊಡ್ಡ ದೊಡ್ಡವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಆರೋಪ ಇದೆ ಯಾಕೆ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ತಾ ಇಲ್ಲ ಸಿಐಡಿ ತನಿಖೆ ಬಗ್ಗೆ ಮೂಡ್ತಾ ಇರುವಂತ ಪ್ರಶ್ನೆಗಳು ಏನೇನು ಸಂದೇಶ್ ವಿದೇಶಿ ಪ್ರಮುಖವಾಗಿ ಈಗ ಅದೇ ಅನುಮಾನ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ನಾವು ಹಿಂದಿನ ಒಂದು ಕೇಸ್ ನಲ್ಲಿ ಕೂಡ ನೋಡ್ತಾ ಹೋಗಬಹುದು ಮಮತೇಶ್ ಗೌಡ ಈಗಾಗಲೇ ಮೆಸೇಜ್ ಮಾಡಿದಾನೆ ಅದರಲ್ಲಿ ಅಧಿಕಾರಿಗಳ ಹೆಸರುಗಳು ಕೂಡ ಮೆನ್ಷನ್ ಆಗಿದೆ ಆದರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಲ್ಲಿಯವರೆಗೂ ಏನು ತನಿಖೆ ನಡೆಯತಾ ಇದೆ ತನಿಖೆ ವೇಳೆಯಲ್ಲಿ ಬರಿ ಮೀನುಗಳನ್ನು ಹಿಡಿತಾ ಇದ್ದಾರೆ ಹೊರತು ತಿಮಿಂಗಲಗಳನ್ನು ಯಾವುದನ್ನು ಕೂಡ ಟೆಸ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮವಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಆಗಬೇಕು ಅಂದ್ರೆ ಹಾಲ್ ಟಿಕೆಟ್ ಅನ್ನು ಯಾರು ಇಶ್ಯೂ ಮಾಡ್ತಾರೆ ಯಾಕಂದ್ರೆ ಪ್ರತಿ ಅಭ್ಯರ್ಥಿಗಳಿಗೂ ಕೂಡ ರಿಜಿಸ್ಟ್ರೇಷನ್ ನಂಬರ್ ಇಂದ ಹಿಡಿದು ಹಾಲ್ ಟಿಕೆಟ್ ವರೆಗೂ ಕೂಡ ಎಲ್ಲವನ್ನ ಇಶ್ಯೂ ಮಾಡೋದು ನೇಮಕಾತಿ ವಿಭಾಗ ಹಾಗಾಗಿ ಇದರ ಮೂಲ ಅಂದ್ರೆ ಈ ಅಕ್ರಮದ ಮೂಲ ಇರೋದು ನೇಮಕಾತಿ ವಿಭಾಗದಲ್ಲಿ ಆದರೆ ಒಬ್ಬೇ ಒಬ್ಬ ನೇಮಕಾತಿ ವಿಭಾಗದ ಅಧಿಕಾರಿಯನ್ನ ಇಲ್ಲಿಯವರೆಗೂ ಕೂಡ ವಿಚಾರಣೆಗೆ ಕರೆದಿಲ್ಲ ಅವರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾ ಇಲ್ಲ ಜೊತೆಗೆ ಈಗಾಗಲೇ ಪರೀಕ್ಷೆಯನ್ನ ರದ್ದು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅಕ್ರಮ ನಡೆದಿದೆ ದುಡ್ಡನ್ನ ಕೊಟ್ಟು ಇಲ್ಲಿ ಅಕ್ರಮವನ್ನ ಎಸ್ಕಲ್ ಆಗಿದೆ ಅಂತ ಹೇಳಿ ಪರೀಕ್ಷೆಯನ್ನ ರದ್ದು ಮಾಡ್ತಾರೆ ಆದರೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯನ್ನು ದಾಖಲು ಮಾಡೋದಿಲ್ಲ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಬಹುದು ಆದರೆ ಇಲ್ಲಿಯವರೆಗೂ ಕೂಡ ಆ ಕೇಸ್ ಅನ್ನು ದಾಖಲಿಸಿಲ್ಲ ಹಾಗಾಗಿ ಸಾಕಷ್ಟು ಅನುಮಾನಗಳು ಈ ತನಿಖೆ ವೇಳೆಯಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ವಿದೇಶ್ರೀ ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ